ओम गणेशाय नमः। ओम माता पिता गुरु देवताभ्यो नमः। ओम त्रिमूर्ति त्रिशक्ति शतकोटि देवताभ्यो नमः। लक्ष्मी एस्ट्रोलॉजी यूट्यूब चैनल वीक्षकरिगे स्वागत सुस्वागत। ಈಗ ನಾವು ಈ ಮೂಲಾ ನಕ್ಷತ್ರ ಮೂರನೇ ಪಾದದಲ್ಲಿ ಜನಿಸಿದವರ ಪ್ರತ್ಯೇಕ ಗುಣಲಕ್ಷಣ ಬಗ್ಗೆ ತಿಳಿಯೋಣ. ಇವರು ಮಾತಿನಲ್ಲಿ ಚತುರರು ಮತ್ತು ಹಾಸ್ಯಗಾರರು ಆಗಿರುತ್ತಾರೆ. ಇವರು ಸಮಯಕ್ಕೆ ತಕ್ಕಂತೆ ಮಾತನಾಡುವ ಸ್ವಭಾವವನ್ನು ಹೊಂದಿರುತ್ತಾರೆ. ಇವರಿಗೆ ಕೆಟ್ಟ ಸ್ನೇಹಿತರಿದ್ದರೆ ಅವರಿಂದ ಇವರು ಜೀವನದಲ್ಲಿ ಮೋಸಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇದರಿಂದ ಇವರು ದುಷ್ಟ ಸ್ನೇಹಿತರಿಂದ ದೂರವಿರಬೇಕೆಂದು ಸಲಹೆಯನ್ನು ನೀಡಲಾಗಿದೆ. ಇವರು ಜೀವನದಲ್ಲಿ ಕೀರ್ತಿ ಗೌರವ ಪಡೆಯುವುದಕ್ಕಾಗಿ ಬಹಳ ಶ್ರಮಿಸುವವರು ಆಗಿರುತ್ತಾರೆ. ಇವರು ಇತರರಿಗೆ ಸಹಾಯ ಮಾಡುವವರಾಗಿರುತ್ತಾರೆ. ಇವರಿಂದ ಬೇರೆಯವರು ನಾನಾ ರೀತಿಯ ಅನುಕೂಲ ಸಹಾಯವನ್ನು ಪಡೆದುಕೊಂಡು ಅನಂತರ ಇವರನ್ನು ಕೈ ಬಿಡುವವರು. ಇದು ಇವರ ಜೀವನದಲ್ಲಿ ತುಂಬ ಸಾರಿ ನಡೆಯುತ್ತದೆ. ಇವರು ಇವರ ಮಾತಿನಿಂದ ಇವರು ಮಾಡುವ ಕೆಲಸ ಕಾರ್ಯಗಳಿಂದ ಎಲ್ಲರ ಮನಸ್ಸನ್ನು ಆಕರ್ಷಿಸುವವರಾಗಿರುತ್ತಾರೆ. ಇವರಲ್ಲಿ ಧೈರ್ಯ ಶೌರ್ಯ ಪರಾಕ್ರಮ ಹೆಚ್ಚಾಗಿರುತ್ತದೆ. ಇವರು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕೃಷಿ ವನ ಬೇಸಾಯ ಜಲಾಶಯ ವಾಯು ಸಂಸ್ಥೆ ಸಾಫ್ಟ್ವೇರ್ ಇಂಜಿನಿಯರ್ ಮಾರ್ಕೆಟಿಂಗ್ ಮ್ಯಾನೇಜರ್ ಅಕೌಂಟ್ಸ್ ಆಡಿಟರ್ ಟ್ಯಾಕ್ಸ್ ಕನ್ಸಲ್ಟೆಂಟ್ ಜ್ಯೋತಿಷ್ಯ ವಾಸ್ತುಶಾಸ್ತ್ರಗಳಲ್ಲಿ ಗಣಿತ ತಂತ್ರಜ್ಞ ಗಣಿತ ಉಪಾಧ್ಯಾಯ ಬ್ಯಾಂಕಿಂಗ್ ಸಂಸ್ಥೆ ಕಾಲ್ ಸೆಂಟರ್ ವ್ಯವಹಾರಕ್ಕೆ ಸಂಬಂಧಪಟ್ಟ ಉದ್ಯೋಗ ಅಥವಾ ವ್ಯಾಪಾರ ಮಾಡುವವರು ಆಗಿರುತ್ತಾರೆ. ಒಂದರಿಂದ ಎರಡು ವರ್ಷ ವಯಸ್ಸು ತನಕ ದಿನದಿನ ಅಭಿವೃದ್ಧಿ. ಮೂರರಿಂದ ಎಂಟು ವಯಸ್ಸು ತನಕ ಆಸ್ತಿ ಲಭ್ಯ ಸೌಖ್ಯ. ಒಂಬತ್ತರಿಂದ ಮೂವತ್ತು ವಯಸ್ಸು ತನಕ ವಿದ್ಯೆ ಉದ್ಯೋಗ ಮದುವೆ ಮುಂತಾದ ಅಭಿವೃದ್ಧಿ. ಮೂವತ್ತೊಂದರಿಂದ ನಲವತ್ತು ವಯಸ್ಸು ತನಕ ಜೀವನದಲ್ಲಿ ಆಕಸ್ಮಿಕ ಬದಲಾವಣೆ ಧನಲಾಭ ಗೃಹಯೋಗ. ನಲವತ್ತೊಂದರಿಂದ ಐವತ್ತೆರಡು ವಯಸ್ಸಿನಲ್ಲಿ ನಾನಾ ರೀತಿ ಕಾರ್ಯ ಸಾಧನೆ. ಐವತ್ತೆಂಟರಿಂದ ಅರವತ್ತೈದು ವಯಸ್ಸು ತನಕ ಅನಾರೋಗ್ಯ ಭಯ. ಅರವತ್ತಾರರಿಂದ ಎಪ್ಪತ್ತಾರು ವಯಸ್ಸು ತನಕ ತನ್ನ ಆಸೆ ಪೂರ್ತಿ ಆಗುವುದು ಇವರ ಜೀವನದಲ್ಲಿ ಇರುತ್ತದೆ. ಆ ಭಗವಂತ ನಿಮ್ಮೆಲ್ಲರಿಗೆ ಒಳ್ಳೆಯ ಆರೋಗ್ಯವನ್ನು ಒಳ್ಳೆಯ ಆಯುಷ್ಯನ್ನು ಭೋಗಭಾಗ್ಯಗಳನ್ನು ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ನೀಡಬೇಕೆಂದು ಆ ಭಗವಂತನ ಪ್ರಾರ್ಥಿಸುತ್ತಾ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.